ಎಲ್ಲರಿಗೂ ವಿಶ್ವ ಸ್ಕೌಟ್ ದಿನಾಚರಣೆ ಹಾಗೂ ಸ್ಕೌಟ್ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳು. ಸ್ಕೌಟ್ ಚಳುವಳಿಯ ಸಂಸ್ಥಾಪಕ ರಾಬರ್ಟ್ ಬ್ಯಾಡನ್ ಪಾವೆಲ್ ರವರ ಹುಟ್ಟುಹಬ್ಬವಾಗಿ ವಿಶ್ವ ಸ್ಕೌಟ್ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಆಕ್ಸ್ಫರ್ಡ್ನ ಪ್ರಾಧ್ಯಾಪಕ ಬ್ಯಾಡನ್ ಪಾವೆಲ್ ರವರ ಆರನೇ ಮಗನಾಗಿ ಲಂಡನ್ನ ಪೆಡಿಂಗ್ಟನ್ನಲ್ಲಿ 22 ಫೆಬ್ರವರಿ 1857 ಜನಿಸಿದ ಪಾವೆಲ್ ರವರ ಪೂರ್ಣ ಹೆಸರು ರಾಬರ್ಟ್ ಸ್ಟೀಫನ್ ಸನ್ ಸ್ಮಿತ್ ಬ್ಯಾಡನ್ ಪಾವೆಲ್. ಪಾವೆಲ್ ಶಿಕ್ಷಣ ಮುಗಿಸಿದ ನಂತರ 1870 ಅಶ್ವಪಡೆಗೆ ಸೇರಿಕೊಂಡು ಭಾರತ, ಅಫ್ಘಾನಿಸ್ತಾನ್, ದಕ್ಷಿಣಾಫ್ರಿಕಾದಲ್ಲಿ ಸೇವೆ ಸಲ್ಲಿಸಿದರು. 1896-97 ಮ್ಯಾಟ್ಬಿಲಿ ಲ್ಯಾಂಡ್ ಆಕ್ರಮಣದಲ್ಲಿ ಪ್ರಧಾನ ಸಹಾಯಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಇವರ ಈ ಸೇವೆಗೆ ಪುರಸ್ಕಾರವಾಗಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಬಡ್ತಿ ಪಡೆದರು. 1899 ದಕ್ಷಿಣಾಫ್ರಿಕಾ ಕಾಳಗದಲ್ಲಿ ಅತ್ಯಲ್ಪ ಪಡೆಯ ಅಧಿಕಾರಿಯಾಗಿ ಮ್ಯಾಫಿಕಿನ್ ಪ್ರದೇಶವನ್ನು ಸುಮಾರು 217 ಪರ್ಯಂತ ಬೋಯರ್ ಆಕ್ರಮಣಕಾರರಿಂದ ಸಂರಕ್ಷಿಸಿ ಪ್ರಖ್ಯಾತಿ ಪಡೆದರು. ಅವರ ಈ ಸಾಧನೆಗಾಗಿ ಅವರನ್ನು ಪ್ರಧಾನ ಸೇನಾಧಿಕಾರಿಯಾಗಿ ನೇಮಿಸಿ ಗೌರವಿಸಲಾಯಿತು. ಸೇನೆಗೆ ಸೇರಲು ಬಂದ ಹೊಸಬರಿಗೆ ಅವರು ಸ್ವಾವಲಂಬನೆ, ಧೈರ್ಯ ಹಾಗೂ ಚುರುಕುತನ ಮುಂತಾದ ಗುಣಗಳನ್ನು ಬೆಳೆಸಿಕೊಳ್ಳುವಂತೆ ಮಾಡಿದರು. ಇವರು ಬ್ರಿಟನ್ನಿಗೆ ಹಿಂತಿರುಗಿದಾಗ ಬಾಲಕರಿಗಾಗಿ ಹೊಸ ಕಾರ್ಯಕ್ರಮ ಯೋಜಿಸುವಂತೆ ಕೋರಲಾಯಿತು. ಅದನ್ನು ಮನ್ನಿಸಿ ಬ್ಯಾಡನ್ ಪಾವೆಲ್ 1908 ಸ್ಕೌಟ್ ಚಳುವಳಿಯನ್ನು ಆರಂಭಿಸಿದರು. ಅದೇ ವರ್ಷ ಸ್ಕೌಟಿಂಗ್ ಫಾರ್ ಬಾಯ್ಸ್ ಎಂಬ ಪುಸ್ತಕವನ್ನು ಪ್ರಕಟಿಸಿದರು. ಈ ಎಲ್ಲ ಸಾಧನೆಗಾಗಿ 1909 ನೈಟ್ ಪದವಿಯನ್ನು ನೀಡಿ ಗೌರವಿಸಲಾಯಿತು. ತದನಂತರ 1910 ತಮ್ಮ ನಿವೃತ್ತಿಯ ನಂತರ ತನ್ನ ಸೋದರಿ ಅಗ್ನೆಸ್ ಬ್ಯಾಡನ್ ಪಾವೆಲ್ರೊಂದಿಗೆ ಸೇರಿ ಬಾಲ್ ಚಮು ಅಂದರೆ ಸ್ಕೌಟ್ ಚಳುವಳಿಯನ್ನು ಬೆಳೆಸುವ ಕಾರ್ಯದಲ್ಲಿ ತೊಡಗಿಕೊಂಡರು. 1912 ಓಲಾವೆ ಸೈಂಟ್ ಕ್ಲೇರ್ ಸೋಮಿಸ್ ಎಂಬುವರನ್ನು ವಿವಾಹವಾದರು. ಅಲ್ಲದೆ ಇವರೊಂದಿಗೆ ಸೇರಿ ಬಾಲಿಕಾ ಚಮು ಅಂದರೆ ಗರ್ಲ್ ಗೈಡ್ಸ್ ಚಳುವಳಿ ಹಾಗೂ ಅದರ ಸಂಸ್ಥೆಯನ್ನು ಸ್ಥಾಪಿಸಿದರು. ಲಂಡನ್ ನಗರದಲ್ಲಿ 1920 ನಡೆದ ಪ್ರಥಮ ಅಂತಾರಾಷ್ಟ್ರೀಯ ಸ್ಕೌಟ್ ಜಾಂಬೂರಿಯನ್ ಸಮಾರಂಭದಲ್ಲಿ ಬ್ಯಾಡನ್ ಪಾವೆಲ್ ರವರನ್ನು ಪ್ರಧಾನ ಸ್ಕೌಟ್ ಎಂದು ಗೌರವಿಸಲಾಯಿತು. ಪಾವೆಲ್ ಸ್ಕೌಟ್ ಸಂಸ್ಥೆಗಳ ಕಾರ್ಯಾಚರಣೆಗಳನ್ನು ಪರೀಕ್ಷಿಸಿ ಸೂಕ್ತ ಸಲಹೆಗಳನ್ನು ನೀಡಲು ಪ್ರಪಂಚದ ಎಲ್ಲಾ ದೇಶಗಳಿಗೆ ಭೇಟಿ ಕೊಟ್ಟರು. ಹೀಗೆ ಭಾರತದಲ್ಲೂ ಅನೇಕ ಕಡೆ ಸ್ಕೌಟ್ ಚಳುವಳಿಗಳು ಬೇರೆ ಬೇರೆ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಆರಂಭವಾದವು. 1937 ಬ್ಯಾಡನ್ ಪಾವೆಲ್ ಭಾರತಕ್ಕೆ ಬಂದಾಗ ಇವನ್ನೆಲ್ಲ ಒಟ್ಟು ಸೇರಿಸಲು ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗಿರಲಿಲ್ಲ. ಆದರೆ ಸ್ವತಂತ್ರ ನಂತರ ವಿವಿಧ ಪ್ರದೇಶಗಳಲ್ಲಿದ್ದ ಸ್ಕೌಟ್ ಅಂಡ್ ಗೈಡ್ಸ್ ಸಂಸ್ಥೆಗಳು ವಿಲೀನಗೊಂಡು ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಎಂಬ ಒಂದು ಸಂಸ್ಥೆಯಾಗಿ ನಾಮಕರಣಗೊಂಡಿತು. ಇದು ಅಂತಾರಾಷ್ಟ್ರೀಯ ಸ್ಕೌಟ್ ಮತ್ತು ಗೈಡ್ಸ್ ಸಂಸ್ಥೆಗಳಲ್ಲಿ ನೋಂದಾಯಿಸಿಕೊಂಡಿದೆ. ಬ್ಯಾಡನ್ ಪಾವೆಲ್ ರವರು ರೂಪಿಸಿದ ಉದ್ದೇಶ, ತತ್ವಗಳು ಮತ್ತು ಮಾರ್ಗಗಳಿಗೆ ಅನುಗುಣವಾಗಿ ಈ ಚಳುವಳಿಯು ಎಲ್ಲರಿಗೂ ಮುಕ್ತವಾಗಿದೆ. 1908 ಆರಂಭವಾದ ದಿನದಿಂದ ಸ್ಕೌಟಿಂಗ್ ಪ್ರಗತಿ ನಿಲ್ಲದೆ ಬೆಳೆಯುತ್ತಿದೆ. ವಿಶ್ವದಲ್ಲಿ 216 ಹೆಚ್ಚು ರಾಷ್ಟ್ರಗಳಲ್ಲಿ ಮನ್ನಣೆ ಪಡೆದ ಸ್ಕೌಟ್ ಅಂಡ್ ಗೈಡ್ ಸಂಸ್ಥೆಗಳು ಮತ್ತು ಅವುಗಳ ಶಾಖೆಗಳಿವೆ. ಶಾಲೆ ಮತ್ತು ಮನೆ ಇವೆರಡೂ ಪೂರೈಸದ ಅಗತ್ಯತೆಗಳನ್ನು ಸ್ಕೌಟ್ ಅಂಡ್ ಗೈಡ್ ಶಿಕ್ಷಣವು ಯುವ ಜನಾಂಗಕ್ಕೆ ಪೂರೈಸುವಲ್ಲಿ ಯಶಸ್ವಿಯಾಗಿದೆ. ಸ್ವಂತ ಅರಿವನ್ನು ಪರಿಶೋಧಿಸುವ, ಪ್ರಕಾಶಿಸುವ ಮತ್ತು ಅರಿತುಕೊಳ್ಳುವ ಅಗತ್ಯವನ್ನು ವಿಕಾಸಗೊಳಿಸುತ್ತದೆ. ವೈಯಕ್ತಿಕ ಹೊಣೆಗಾರಿಕೆಯ ಪ್ರಜ್ಞೆಯನ್ನು ಬೆಳೆಸುವುದು ಮತ್ತು ಜವಾಬ್ದಾರಿಯುತ ಸ್ವಯಂ ಅಭಿವ್ಯಕ್ತಿಯ ಅಪೇಕ್ಷೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸ್ವಚ್ಛತಾ ಕಾರ್ಯಕ್ರಮ, ಸಸಿ ನೆಡುವುದು, ಪರಿಸರ ಸಂರಕ್ಷಣೆ, ಕುಡಿಯುವ ನೀರಿನ ಸಂರಕ್ಷಣೆ ಮತ್ತು ಜಾಗೃತಿ ಬಗ್ಗೆ ಪ್ರಚಾರ, ಸಮುದಾಯ ಸೇವೆ, ರಕ್ತದಾನ ಶಿಬಿರ ಮುಂತಾದ ಚಟುವಟಿಕೆಗಳ ಮೂಲಕ ಕಲಿಯಲು ಇರುವ ಅವಕಾಶಗಳನ್ನು ಪ್ರಕಟವಾಗುವಂತೆ ಮಾಡಿ ಇತರರಿಗೆ ಜ್ಞಾನ ಮುಟ್ಟಿಸುತ್ತದೆ. ಧನ್ಯವಾದಗಳು.